ಉಜಿರೆ ಎಂದರೆ ವಿಜಯರಾಘವ ಪಡುವೆಟ್ನಾಯರು. ಪಡುವೆಟ್ನಾಯರೆಂದರೆ ಉಜಿರೆ ಎಂಬಷ್ಟರ ಮಟ್ಟಿಗೆ ಅವರ ಅನ್ಯೋನ್ಯ ಬಾಂಧವ್ಯ ಉಜಿರೆಯೊಂದಿಗೆ ಬೆಸೆದುಕೊಂಡಿದೆ. ಉಜಿರೆಯಲ್ಲಿ ಯಾವುದೇ ಉದ್ಯಮ ವ್ಯವಹಾರವನ್ನು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಕೋರಿದ್ರೆ ಅದು ಯಶಸ್ವಿಯಾಗಿ ಅಭಿವೃದ್ಧಿ ಹೊಂದುವುದೆಂಬ ಸದಾಭಿಪ್ರಾಯವಿದೆ. ಶ್ರೀ ಜನಾರ್ದನ ಸ್ವಾಮಿಯ ದಿವ್ಯ ಪ್ರಸಾದ, ಪಡುವೆಟ್ನಾಯರ ಶುಭ ಹಾರೈಕೆ, ವಿನೂತನ ಉದ್ಯಮಗಳಿಗೆ ಶ್ರೀರಕ್ಷೆ ಇದ್ದಂತೆ. ಅಜಾನುಬಾಹು ವ್ಯಕ್ತಿತ್ವ, ಅಷ್ಟೇ ಸರಳ ಸೌಜನ್ಯದ ಸಾಕಾರ ಮೂರ್ತಿ, ಮಗುವಿನ ಮನಸ್ಸಿನ ನಿಷ್ಕಲ್ಮಶ ಹೃದಯದ ಮೃದು ಮಧುರ ನಡೆನುಡಿ, ಎಂಥವರನ್ನು ಮೋಡಿಬಾಳಬಲ್ಲ ಸದ್ಗುಣ ಸಂಪನ್ನರು. ಅವರನ್ನ ಕಂಡುಡನೆ ನಮಗರಿವಿಲ್ಲದಂತೆ ನಮ್ಮೆರಡೂ ಕೈಗಳಿಂದ ಕೈಮುಗಿಯಲು ಮುಂದಾಗುತ್ತೇವೆ. ಪ್ರತಿಯಾಗಿ ಅವರು ಎಳೆಯ ಮಗುವಿಗೂ ನಮಸ್ಕರಿಸಿ ಆಶೀರ್ವದಿಸುವ ವಿಶೇಷ ಸಂಸ್ಕಾರ ನಾವು ಅವರಿಂದ ಕಲಿಯುವ ವಿಶೇಷ ಬಳುವಳಿ. ತಾಳ್ಮೆ ಸಹನೆಯನ್ನು ಮೈಗೂಡಿಸಿಕೊಂಡ ಅವರಿಗೆ ವೈರಿಗಳೆಂಬವರಿಲ್ಲ, ಎಲ್ಲರಿಗೂ ಆತ್ಮೀಯರು. ಅಜಾತ ಶತ್ರುವೆಂದರೂ ಸರಿಯೇ, ಯಾವುದೇ ಅಹಂಭಾವವಿಲ್ಲದೆ ಎಂಥವರನ್ನು ಸರಳ ಸೌಜನ್ಯದಿಂದ ಮಾತನಾಡಿಸುವ ವಿಶೇಷ ಗುಣ ಅವರಲ್ಲಿ ಕಾಣಬಹುದು. ಮೂಡನ 16 ಗ್ರಾಮಗಳ ಗ್ರಾಮಾಣಿತ್ವ ಹೊಂದಿದ ಅರೆಮನೆ ತಾಯ ಕುಲದಲ್ಲಿ ಜನಿಸಿದ ಅವರು ಜನ್ಮತಃ ಅಗ್ರಗಣ್ಯ ಗ್ರಾಮಾಣಿ. ಗೌರವಾನ್ವಿತ ಅರೆಮನೆ ತಾಯ ಕುಟುಂಬದ ಕುಡಿಯಾಗಿ ಶ್ರೀಮತಿ ಭಾಗೀರಥಿಯಮ್ಮ ಮತ್ತು ರಾಮಕೃಷ್ಣ ಪಡುವೆಟ್ನಾಯ ದಂಪತಿಗಳ ಸುಪುತ್ರರಾಗಿ 1945 ಅಕ್ಟೋಬರ್ 16 ಉಜಿರೆಯ ಪಡುವೆಟ್ಟು ಮನೆಯಲ್ಲಿ ಜನಿಸಿದ ವಿಜಯರಾಘವ ಪಡುವೆಟ್ನಾಯರು ಉಜಿರೆಯ ಜನಾರ್ದನ ಶಾಲೆ ಮತ್ತು ಕರ್ನಾಟಕ ವಿದ್ಯಾಲಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿ ಪಡೆದರು. ಪದವೀಧರರಾದರೂ ಹಿರಿಯರ ಕೃಷಿ ಭೂಮಿಯನ್ನೇ ಕರ್ಮಕ್ಷೇತ್ರವನ್ನಾಗಿ ಮಾಡಿಕೊಂಡು ಕೃಷಿಯಲ್ಲೇ ತಮ್ಮ ಆಸಕ್ತಿ ಅಭಿರುಚಿಯನ್ನು ಬೆಳೆಸಿಕೊಂಡು ಆದರ್ಶ ಕೃಷಿಕರೆನಿಸಿಕೊಂಡರು. ಉಜಿರೆ ಗ್ರಾಮದಲ್ಲಿ 3,000 ಅಕ್ಕಿಮುಡಿಯ ಹುಟ್ಟುವಳಿ ಹೊಂದಿ ದಾನ ಧರ್ಮಾದಿಗಳಿಗೆ ಪ್ರಸಿದ್ಧಿ ಪಡೆದ ಮನೆತನವದು. 6 ಗ್ರಾಮಗಳಲ್ಲಿ ಹಂಚಿಕೊಂಡಿದ್ದ ಒಕ್ಕಲುಗಳಿಂದ ಅಕ್ಕಿ ಗೇಣಿ ಬರುತ್ತಿದ್ದ ಜಿಲ್ಲೆಯ ಅತಿದೊಡ್ಡ ಜಮೀನ್ದಾರರಲ್ಲೊಬ್ಬರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಇವರು ಕೀರ್ತಿಶೇಷ ಕೃಷ್ಣ ಪಡುವೆಟ್ನಾಯರ ದ್ವಿತೀಯ ಪುತ್ರ, ದಿವಂಗತ ರಾಮಕೃಷ್ಣ ಪಡುವೆಟ್ನಾಯ ಹಾಗೂ ಭಾಗೀರಥಿಯಮ್ಮ ದಂಪತಿಗಳ ಸುಪುತ್ರರು. ಸರ್ಕಾರದ ಭೂಮಸೂದೆ ಕಾಯಿದೆಯಿಂದಾಗಿ 1,000 ಎಕರೆ ಭೂಮಿ ಒಕ್ಕಲುಗಳ ಪಾಲಾಗಿ ಅದರಿಂದ ಬರುತ್ತಿದ್ದ ಗೇಣಿ ನಿಂತು ಹೋಗಿ ಪಡುವೆಟ್ಟು ಮನೆ ಹಾಗೂ ದೇವಸ್ಥಾನದ ವಾರ್ಷಿಕ ಪೂಜೆ ಉತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ದುಸ್ತರವೆನ್ನುವ ಸಂಕಷ್ಟ ಕಾಲದಲ್ಲಿ ದೇವಸ್ಥಾನದ ಆಡಳಿತವನ್ನು ಕೈಗೆತ್ತಿಕೊಂಡು ಅಳಿದುಳಿದು ಭೂಮಿ ಹಾಗೂ ಅದರಿಂದ ಬರುತ್ತಿದ್ದ ಸೀಮಿತ ಆದಾಯದಲ್ಲಿ ದೇವಸ್ಥಾನದ ನಿತ್ಯ ನೈಮಿತ್ತಿಕ ಹಾಗೂ ವಾರ್ಷಿಕ ಪರ್ವಗಳನ್ನು ಯಾವುದೇ ನ್ಯೂನತೆಯಿಲ್ಲದೆ ಸಾಂಪ್ರದಾಯಕ್ಕೆ ಚ್ಯುತಿಯಿಲ್ಲದಂತೆ ನಡೆಸಿಕೊಂಡು ಬಂದ ಹೆಗ್ಗಳಿಕೆಯವರದು. ದಾನ ಧರ್ಮ ನ್ಯಾಯಕ್ಕೆ ಹೆಸರಾಗಿದ್ದ ಪಡುವೆಟ್ಟು ಮನೆಯ ಆಡಳಿತ ಮತ್ತು ಅನುವಂಶಿಕ ಪರಂಪರೆಯಿಂದ ಬಂದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತವನ್ನು ಅಜ್ಜ ಕೃಷ್ಣ ಪಡುವೆಟ್ನಾಯರ ಕಾಲಾನಂತರ 1975 ನಿರ್ವಹಿಸಿಕೊಂಡು ಮತ್ತು ತಂದೆ ರಾಮಕೃಷ್ಣ ಪಡುವೆಟ್ನಾಯರ ಕಾಲಾನಂತರ 1989 ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅತಿದೊಡ್ಡ ಭೂ ಹಿಡುವಳಿದಾರರಾಗಿದ್ದರೂ ಭೂಮಸೂದೆ ಜಾರಿಯಾದ ಸಂದರ್ಭದಲ್ಲಿ ಯಾರೊಬ್ಬ ಒಕ್ಕಲುಗಳಲ್ಲಿಯೂ ಯಾವುದೇ ವ್ಯಾಜ್ಯ ಆಕ್ಷೇಪಗಳಿಲ್ಲದೆ ಒಕ್ಕಲುಗಳಿಗೆ ತಾನೇ ಸ್ವತಃ ಭೂಮಿಯನ್ನು ಬಿಟ್ಟುಕೊಟ್ಟು ಆದರ್ಶ ವ್ಯಕ್ತಿತ್ವ ಮೆರೆದ ಅಪರೂಪದ ವ್ಯಕ್ತಿ ಇವರು. ಭೂಮಿಯ ಒಡೆತನ ಆರ್ಥಿಕ ಸ್ಥಾನಮಾನಗಳು ಕುಂಠಿತಗೊಂಡಿದ್ದರೂ ಇಂದಿಗೂ ಉಜಿರೆಯ ಜನರ ಬಾಯಲ್ಲಿ ಹೃದಯದಲ್ಲಿ ಪ್ರೀತಿ ಅಭಿಮಾನದ ಧನಿಗಳಾದ ಆತ್ಮೀಯರ ಪಾಲಿಗೆ ವಿಜಯಣ್ಣನಾಗಿ ವಿರಾಜಮಾನರಾಗಿದ್ದಾರೆ. ಸಮಾಜದ ಎಲ್ಲ ಜಾತಿ ಮತ ಧರ್ಮ ಪಂಥದವರಿಗೂ ಆಧಾರಣೀಯವಾಗಿ ಅನುಕರಣೀಯರೆನಿಸಿದ್ದಾರೆ. ಇಂದು ಉಜಿರೆಯ ಮನೆ ಮನ ಬೆಳಗಿದ ದೀಪ ಆರಿದೆ. ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಯು ವಿಜಯರಾಘವ ಪಡುವೆಟ್ನಾಯರು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ.